ಈಗ ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸಿದ್ರು ಹಾಗೆ ಏನಾದ್ರೂ ಉಪಾಯ ಮಾಡು. ಸರಿ ಅಣ್ಣ, ನೀನು ಚಿಂತೆ ಮಾಡಬೇಡ, ನಡಿ ನಾನೇ ಸ್ವತಃ ಬರ್ತೀನಿ. ನಾವು ನಮ್ ಯೋಜನೆ ಬಗ್ಗೆ ಗಮನ ಕೊಡ್ಬೇಕು. ನಾವೆಲ್ಲ ನಿನ್ಗೆ ಕಾಯ್ತಾ ಇರ್ತೀವಿ, ಬೇಗ ಬಾ. ಸರಿ ಅಣ್ಣ. ನಿನ್ನೆ ಓಡಾಟ ಹೆಚ್ಚಾಗಿದ್ರಿಂದ ನನ್ ಮೈಯೆಲ್ಲ ಹಿಡ್ಕೊಂತಿದೆ. ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು ಒಳ್ಳೇದು. ಕೃಷ್ಣ, ಎಲ್ಲಿ ಹೋದ ಇವನು? ಎಲ್ಲ ಕಳ್ಳ. ಕೃಷ್ಣ, ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದ್ರೆ ಅಷ್ಟಿಷ್ಟನಾ? ಅಮ್ಮನ ಹತ್ರ ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಸರಿ ಸರಿ, ಎಣ್ಣೆ ಹಚ್ಚುತ್ತೇನೆ. ಮುರಳಿ ಮನೋಹರ ಮೋಹನ ಮುರಾರಿ, ಎಲ್ಲೆಲ್ಲಿಯೂ ನಿನದೆ ಲೀಲೆ ಮುರಾರಿ. ಮುರಳಿ ಮನೋಹರ ಮೋಹನ. ಅಮ್ಮನ ಎಣ್ಣೆ ಸ್ನಾನದಿಂದ ಮೈ ಹಿಡ್ಕೊಳ್ಳೋದು ದೂರ ಹೋಗಿದೆ. ಏ ಕಳ್ಳೆ ಕೃಷ್ಣ, ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದ್ರೆ ಎಷ್ಟಿಷ್ಟ ನೋಡು ನಿನ್ಗೆ. ನಿನದೆ ಲೀಲೆ ಮುರಾರಿ. ಇಲ್ಲಿ ನಮ್ ತುಂಟನಿಗೆ ಸೇವೆ ನಡೀತಾ ಇದೆ. ಹೌದು ಸ್ವಾಮಿ, ನೋಡಿ ಇವನ್ನ ಎಷ್ಟು ಸಂತೋಷ ಪಡ್ತಿದ್ದಾನೆ. ಸಂತೋಷ ಆಗ್ಲೇಬೇಕಲ್ವಾ, ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳೋಕೆ ಯಾರಿಗ್ ಸಂತೋಷ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಲ್ಸಿ ಈ ಸಂದೇಶ. ಆದ್ರೆ ಯಾಕೆ? ಮಹಾರಾಜರ ಆದೇಶದ ಪ್ರಕಾರ ಎಲ್ಲ ಸುಂಕ ಇವತ್ತೇ ಮಥುರಾ ತಲುಪಬೇಕು. ಒಂದು ವೇಳೆ ಯಾರಾದ್ರೂ ಇವತ್ತು ಸುಂಕ ಕೊಡಲ್ಲ ಅಂದ್ರೆ ಸುಂಕನ ದುಪ್ಪಟ್ ಮಾಡ್ಬೇಕಾಗುತ್ತೆ. ನಾವ್ ಇವತ್ತೇ ಕೊಡ್ತೀವಿ, ನಾವು ಹೋಗಿ ಮುಖ್ಯಸ್ಥರನ್ನ ಕರ್ಕೊಂಡು ಬರ್ತೀವಿ. ಕಂಸನ ಸೈನಿಕರು ಸುಂಕ ತಗೊಳಕ್ ಬಂದೇ ಬಿಟ್ರು, ಈಗ ನಾವೇನ್ ಮಾಡೋದು? ನಂದ ಅಪ್ಪನ ಕರೆಯಕ್ ಹೋಗಿದ್ದಾರೆ, ಅವ್ರು ಬಂದ್ರೆ ಎಲ್ಲಾ ಸಾಮಾನು ಅವ್ರಿಗೆ ಕೊಟ್ಬಿಡ್ತಾರೆ. ಅಂದ್ರೆ ನಮ್ ಯೋಜನೆ ಯಶಸ್ವಿ ಆಗೋದಿಲ್ವಾ ಅಣ್ಣ? ಇಲ್ಲ ಇಲ್ಲ, ನಮ್ ಯೋಜನೆ ವಿಫಲ ಆಗಕ್ ಸಾಧ್ಯನೇ ಇಲ್ಲ. ಈಗ ನೀವೇ ಹೇಳಿ ನಾವೇನ್ ಮಾಡ್ಬೇಕು ಅಂತ ಮುಖ್ಯಸ್ಥರೆ. ಇದನ್ನೇ ಹೇಳ್ಬೇಕಂತಿದ್ರಿ ಅಲ್ವಾ ನೀವು? ಮತ್ತೆ ತಮ್ಮ ನನ್ನನ್ನ ಸಿಕ್ಕಾಕ್ಸ್ದ, ಎಲ್ಲಿದ್ಯಾ ತಮ್ಮ? ಈ ಎಣ್ಣೆ ಹಚ್ಚಿಸ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಸಂತೋಷ ಆಗ್ತಿದೆ. ಎಣ್ಣೆ ಹಚ್ಚಿಸ್ಕೊಡೋದು ಅಂದ್ರೆ ಎಷ್ಟು ಆನಂದ ಅಲ್ಲ ನಿನ್ಗೆ? ಕೊಡು, ನಾನು ಕೃಷ್ಣನ್ ಸೇವೆನ ಮಾಡ್ತೀನಿ. ಚಿಂತೆ ಮಾಡ್ಬೇಡಿ, ನಾನು ಕೃಷ್ಣನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನಾವೆಲ್ಲ ತೊಂದ್ರೆಯಲ್ಲಿದ್ದೀವಿ, ನೀನ್ ನೋಡಿದ್ರೆ ಕೃಷ್ಣನ್ ಕಾಯ್ತಿದ್ಯಾ? ನಾವೇ ಏನಾದ್ರೂ ಮಾಡ್ಬೇಕು. ಹಾ, ಆದಷ್ಟು ಬೇಗ. ಹಾ ಹಾ, ಮೊದ್ಲು ಕೃಷ್ಣ ಬರ್ಲಿ, ಅವಾಗ ಮಾಡೋಣ. ಕೃಷ್ಣ ಬಂದು ಏನ್ ಮಾಡ್ತಾನೆ ಮುಖ್ಯಸ್ಥರೆ? ಅಲ್ದೆ ಅವನು ತುಂಬಾ ಚಿಕ್ಕವನು, ಅವನೇನ್ ಮಾಡ್ತಾನೆ? ಮಾಡೋದು ನಾವೇ ಅಲ್ವಾ? ಹೌದು, ನೋಡಿ ಸಮಾಧಾನವಾಗಿರಿ. ನಾವೆಲ್ಲರೂ ಒಂದ್ ತಂಡದ ಹಾಗೆ ಕೆಲಸ ಮಾಡ್ತಿದೀವಿ, ಮತ್ತೆ ತಂಡದಲ್ಲಿ ಪ್ರತಿಯೊಬ್ಬ ಸದಸ್ಯನು ಮುಖ್ಯವಾಗಿರ್ತಾನೆ. ನನ್ ಪ್ರಕಾರ ನಾವೆಲ್ಲರೂ ಇನ್ನೂ ಸ್ವಲ್ಪ ಕಾಯ್ಬೇಕು ಅನ್ಸುತ್ತೆ. ತಮ್ಮ, ಈಗ ನೀನೆ ನಮಗ್ ದಿಕ್ಕು, ಬೇಗ ಬಾ. ಈಗ ಅಣ್ಣ ಕರೀತಾ ಇದ್ದಾನೆ ಅಂದ್ರೆ ಸಹಾಯ ಮಾಡ್ಲೇಬೇಕಲ್ವಾ? ಮುಖ್ಯಸ್ಥರೇ, ಮುಖ್ಯಸ್ಥರೇ, ಅಲ್ಲಿ ಕಂಸನ್ ಸೈನಿಕರು ಬಂದಿದ್ದಾರೆ. ಇವತ್ತೇ ಸುಂಕ ಕೊಡಬೇಕು ಅಂತ ಕಂಸ ಆದೇಶ ಮಾಡಿದನಂತೆ. ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು. ಆದ್ರೆ ಇದು ಹೇಗ್ ಸಾಧ್ಯ? ಸಮೀಕ್ಕೂ ಮೊದಲೇ ಸುಂಕ ಕೇಳುದು ಸರಿಯಲ್ಲ. ನಾವು ಅದನ್ನೇ ಹೇಳಿದ್ವಿ, ಆದ್ರೆ ಅವರು ಒಪ್ಕೋತಾ ಇಲ್ಲ. ಈ ಕೊಡ್ಲಿಲ್ಲ ಅಂದ್ರೆ ಸುಂಕನ ದುಪ್ಪಟ್ಟು ಕೊಡ್ಬೇಕಂತೆ. ಏನು ದುಪ್ಪಟ್ಟು ಸುಂಕ? ಚಿಂತೆ ಮಾಡಬೇಡಿ, ಅದರ ಅವಶ್ಯಕತೆ ಈಗಿರಲ್ಲ. ನಮ್ಮ ಹತ್ರ ಸುಂಕದ ಸಾಮಗ್ರಿ ಒಟ್ಟಿಗೆ ಇದೆ.
ನಾವು ಇವತ್ತೇ ಸುಂಕನ ಮಥುರಾಗೆ ಕಳಿಸೋಣ. ಸತ್ಯ, ಮನೇಲಿ ಎಲ್ಲಾ ಸಾಮಗ್ರಿಗಳು ಸಾಕಷ್ಟಿವೆ. ಆದ್ರೆ ಗೋಕುಲದ ಮಕ್ಕಳಿಗೆ ಸಾಕಷ್ಟು ಹಾಲು ಮತ್ತೆ ಬೆಣ್ಣೆ ಸಿಗ್ಲೇ ಇಲ್ಲ. ಯೋಚನೆ ಮಾಡಬೇಡಿ ಅಕ್ಕ, ನಾರಾಯಣ ಎಲ್ಲವನ್ನೂ ನೋಡ್ತಿದ್ದಾನೆ. ಮಕ್ಕಳನ್ನ ಯಾವತ್ತೂ ಹಸುವಿನಿಂದ ಬಳಲಿಸಲ್ಲ. ಯಾವ್ದಾದ್ರೂ ಒಂದು ಉಪಾಯ ಸಿಕ್ಕೇ ಸಿಕ್ಕುತ್ತೆ. ಉಪಾಯ ಸಿಕ್ತು. ಏನ್ ಮುಖ್ಯಸ್ಥರೆ, ಈಗೇನ್ ಯೋಜನೆ ಮಾಡ್ತಿದ್ದೀರಾ? ಈಗ ಕೃಷ್ಣನ್ಗೆ ಕಾಯ್ತಿದ್ದೀನಿ. ಈ ಕೃಷ್ಣ ಎಲ್ಲಿಗೆ ಹೋದ? ಇದೇನ್ ಯೋಜನೆನಾ? ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಬೃಂದ, ನಾವೆಲ್ಲರೂ ಜೊತೆಗಿದ್ದೀವಿ. ಅವನ್ ನೋಡಿದ್ರೆ ಒಬ್ನೇ ಇದ್ದಾನೆ, ಅವನೊಬ್ನೇ ಹೇಗ್ ಬರ್ತಾನೆ? ನಾವ್ ಹೋಗಿ ಅಲ್ಲಿ ನೋಡ್ಬೇಕಲ್ವಾ ಕೃಷ್ಣನ್ನ. ಕಾಪಾಡ್ಬಿಟ್ಟ ಈ ಸುಧಾಮ ನಿಜವಾಗ್ಲೂ ಬುದ್ಧಿವಂತ ಅನ್ಸುತ್ತೆ. ಹಾ ಹಾ, ನಡೀರಿ ನಡೀರಿ, ಕೃಷ್ಣನ್ ಕರ್ಕೊಂಡ್ ಬರೋಣ. ಬಾ ಶ್ಯಾಮ, ಸ್ವಲ್ಪ ಹೊತ್ತಿಲ್ಲೇ ಮಲ್ಕೊಂಡು ಬಿಸ್ಲಿನ್ ಶಾಖ ತಗೋ. ನಿನ್ಗೆ ಎಣ್ಣೆ ಹಚ್ಚಿದಾಯ್ತು. ಇನ್ನು ಎಣ್ಣೆ ಹಚ್ಚು ಅಮ್ಮ. ಯಾಕೆ ಇನ್ನು ಎಣ್ಣೆ ಹಚ್ಚಬೇಕಾ? ಶ್ಯಾಮ, ನಿನ್ಗಿನ್ನೂ ತೃಪ್ತಿ ಆಗಿಲ್ವಾ? ಅಮ್ಮ ಇನ್ನು ಎಣ್ಣೆ ಹಚ್ಚಬೇಕಾ? ಸರಿ ಸರಿ, ಅಮ್ಮ ಇನ್ನು ನಿನಗೆ ಎಣ್ಣೆ ಹಚ್ಚುತ್ತಾಳೆ. ನಿನಗೆ ತೃಪ್ತಿ ಆದ್ರೆ ಸಾಕು. ಉಜ್ಜು ಉಜ್ಜು, ಹಿಡ್ಕೋ ಹಿಡ್ಕೋ. ಇದೇನಣ್ಣ, ಇಲ್ಲಿ ಕೃಷ್ಣ ಎಣ್ಣೆ ಹಚ್ಚಿಸ್ಕೊಂಡು ಸಂತೋಷ ಪಡ್ತಿದ್ದಾನೆ. ಹಾಗಾದ್ರೆ ತಮ್ಮ ಇಲ್ಲಿ ಸಿಕ್ಕಾಕೊಂಡಿಲ್ಲ, ಅವನು ಎಣ್ಣೆ ಸ್ನಾನ ಮಾಡಿಸ್ಕೊಂತಿದ್ದಾನೆ. ನೋಡು ಎಷ್ಟು ಆರಾಮಾಗಿ ಅಮ್ಮನಿಂದ ಎಣ್ಣೆ ಹಚ್ಚಿಸ್ಕೊತಿದ್ದಾನೆ. ಎಷ್ಟು ಮುದ್ದ ಕಾಣಿಸ್ತಿದ್ದಾನೆ ಅಲ್ವಾ? ನನ್ ಮುದ್ದಿನ ತಮ್ಮ, ನಾನಿಲ್ಲಿ ಸಿಕ್ಕಾಕೊಂಡಿದ್ರೆ ಅವನಲ್ಲಿ ಎಣ್ಣೆ ಸ್ನಾನ ಮಾಡಿಸ್ಕೊಂತಿದ್ದಾನೆ. ಏ ಕಳ್ಳ, ಸಾಕ್ತಾನೆ? ಇನ್ನು ನಿನಗೆ ಸ್ನಾನ ಮಾಡಿಸ್ಬೇಕು, ಅಲ್ಲಿವರೆಗೂ ಇಲ್ಲಿ ಮಲಗಿರು. ಬಾಕಂತ ಈಗ ಬರ್ತೀನಿ. ನಿಮ್ಮ ಮೇಲೆ ಬೆಳಕನ್ನ ಪ್ರಕಾಶಿಸಿ ನನಗೆ ಆನಂದವಾಯಿತು ಪ್ರಭು. ಸೆಟ್ ಬಂದಿದೆ ಅನ್ಸುತ್ತೆ. ಪರಿಸ್ಥಿತಿನ ನಾನೇ ಸಂಭಾಳಿಸ್ಬೇಕು. ನೀವು ಸುಂಕ ತಗೊಳ್ಳೋಕೆ ಸಮಯಕ್ಕೂ ಮೊದಲೇ ಬಂದಿದ್ದೀರಾ? ಮಹಾರಾಜರ ಆದೇಶ ಇದೆ. ಇವತ್ತು ಸುಂಕ ಕಟ್ಟಿಲ್ಲ ಅಂತಂದ್ರೆ ದಂಡದ ರೂಪದಲ್ಲಿ ಅಕ್ಕಪಕ್ಕದ 100 ಹಳ್ಳಿಗಳಿಗೂ ಸುಂಕನ ದುಪ್ಪಟ್ಟು ಮಾಡಲಾಗುತ್ತೆ. ನೋಡಿ, ಒಂದ್ ಹಳ್ಳಿಗೋಸ್ಕರ ಉಳಿದ ಹಳ್ಳಿಗಳಿಗೆ ದಂಡ ಹಾಕೋದು ಸರಿಯಲ್ಲ. ನೀವು ಪೂರ್ತಿ ಸುಂಕ ಇವತ್ತೇ ತಗೊಂಡು ಬನ್ನಿ. ಏನ್ ತಮ್ಮ, ನೀ ನಮ್ ಯೋಜನೆ ಮೇಲೆ ಗಮನ ಕೊಡ್ತಿದ್ಯಾ ಅಲ್ವಾ? ಗಮನ ಕೊಡ್ತಾ ಇದ್ದೀನಿ ಅಣ್ಣ. ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಆರಾಮಾಗಿ ಬಿಸಿಲಲ್ಲಿ ಕಾಯಿಸ್ಕೋತಿದ್ಯಾ ತಮ್ಮ? ಸಿಟ್ ಮಾಡ್ಕೋಬೇಡ ಅಣ್ಣ, ನಾನು ಹೊರಡೋ ಪ್ರಯತ್ನ ಮಾಡ್ದೆ. ನಿನ್ನ ನೋಡಿದ್ರೆ ನನಗ್ ಅನ್ನಿಸ್ತಿದೆ ನೀನು ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಆನಂದ ಪಡ್ತಿದ್ಯಾ ಅಂತ. ನಡಿ, ನಾವು ಬೇಗ ಹೋಗೋಣ. ಈಗ ಬೇಗ ಹೋಗಿ ಏನ್ ಮಾಡೋಣ? ನಮ್ಮ ಹತ್ರ ಸಾಕಷ್ಟು ಸಮಯನೂ ಇಲ್ಲ. ದೊಡ್ಡಪ್ಪ ಅಲ್ಲಿಗೆ ತಲುಪಿರ್ತಾರೆ. ಕಂಸನ್ ಸೈನಿಕರು ಅಲ್ಲೇ ನಿಂತು ಅವರನ್ನ ಕಾಯ್ತಿರ್ತಾರೆ. ಎಲ್ಲ ಸಾಮಗ್ರಿನು ಕೊಟ್ಟಿರ್ಬೇಕು ತಮ್ಮ. ಸಾಮಗ್ರಿ ಕೊಡೋದು ಆ ಅಂಗಡಿ ಮನೆ ತೆಗ್ದಾಗ ಅಣ್ಣ, ಅದನ್ನ ಮೊದ್ಲು ತೆಗಿಬೇಕು. ಅಂದ್ರೆ ನೀನು ನನ್ ಹಿಂದೆ ಬಾ ಅಣ್ಣ, ಬೇಗ ಬಾ. ಎಷ್ಟು ಕತ್ಲಿದೆ, ಏನೂ ಕಾಣಿಸ್ತಿಲ್ಲ. ಹೀಗಿರುವಾಗ ಕದಿಯೋದ್ ಹೇಗೆ? ನಾವೇನ್ ಕಳ್ರ, ಇದನ್ನ ಕದಿಯೋದು ಅನ್ನಲ್ಲ ಕಾಪಾಡೋದು ಅಂತಾರೆ.
ಬೇಗ ಕೆಲಸ ಶುರು ಮಾಡ್ಬೇಕು. ನಾನು ಕಣ್ಣಿಟ್ಟಿರ್ತೀನಿ. ನಮ್ ಹತ್ರ ಸಮಯ ತುಂಬಾ ಕಡಿಮೆ ಇದೆ ಅಣ್ಣ, ಬೇಗ ಮಾಡ್ಬೇಕು. ಈಗ ಬೇಗ ನೀವೆಲ್ಲ ಬೆಣ್ಣೆ ಎಲ್ಲಿದೆ ಅಂತ ಹುಡುಕಿ. ಬೆಣ್ಣೆನ ಪೆಟ್ಟಿಗೆ ಇಲ್ಲ ಬುಟ್ಟಿಲೂ ಇಡಲ್ಲ, ಹಾಲು ಮೊಸರು ಇಡಲ್ಲ, ಮತ್ತೆ ಮಡಕೆಗಳೆಲ್ಲ ಎಲ್ಲಿಟ್ಟಿದ್ದಾರೆ? ನನ್ಗನ್ನಿಸ್ತಾ ಇದೆ ನಾವೇನಾದ್ರೂ ತಪ್ಪ ಜಾಗಕ್ಕೆ ಬಂದಿದೀವ. ಇಲ್ಲ ಅಣ್ಣ, ನಾವು ಸರಿಯಾದ ಜಾಗಕ್ಕೆ ಬಂದಿದೀವಿ. ತಮ್ಮ, ನಾವು ಸರಿಯಾದ ಜಾಗಕ್ಕೆ ಬಂದಿದೀವಿ ಅಂದ್ರೆ ಬೆಣ್ಣೆ ಮತ್ತೆ ಹಾಲು ಎಲ್ಲಿದೆ? ಅಣ್ಣ ನೀನು ಹುಡುಕು, ನಾನು ಹುಡುಕ್ತೀನಿ. ಅಣ್ಣ ಅಲ್ಲಿ ನೋಡು, ಮಡಕೆಗಳು ಅಲ್ಲಿದೆ. ವಾತಮ್ಮ, ಇನ್ನು ಕಂಡು ಹಿಡ್ದೇ ಬಿಟ್ಟೆ ಎಲ್ಲ ಬೆಣ್ಣೆ ಮಡಕೆಗಳು ಎಲ್ಲಿದೆ ಅಂತ. ಬನ್ನಿ ಬೆಣ್ಣೆ ತಿಂದು ಸಂತೋಷ ಪಡೋಣ ಅಣ್ಣ. ಇರು ಸುಬ್ಬಲ, ಕೃಷ್ಣ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನೆ. ಎಲ್ರಿಗಿಂತ ಮೊದ್ಲು ಅವನೇ ತಿನ್ಬೇಕು. ಬೃಂದ ಎಷ್ಟು ಒಳ್ಳೆಯವಳಲ್ವಾ ಅಣ್ಣ. ನನ್ಗಂತೂ ಹಾಗನ್ಸಲ್ಲ. ಬಂದ ಮುದ್ದು ಕಳ್ಳ ಕೃಷ್ಣ, ಬಂದ ಗೋಪಾಲ ಕೃಷ್ಣ, ಬೆಣ್ಣೆ ಕದಿಯೋ ಚೋರನು, ಮಾತಿನಲ್ಲೇ ಮೋಡಿಯ ಮಾಡುವನು, ಮನಸ್ಸನ್ನು ಮುದಗೊಳಿಸೋ ಮೊಗವಿರುವ ಮೋಹನನು, ಶಿಕ್ಷೆಗೆ ಸಿಲುಕಿರುವ ಬೆಣ್ಣೆಯ ಮೆಲ್ಲನೆ ಕದಿರುವ ಅಣ್ಣ ಅಲ್ಲಿ ಮೇಲ್ ನೋಡು. ತಮ್ಮ, ಕೆಳಗಡೆನೆ ಸಾಕಷ್ಟು ಬೆಣ್ಣೆ ಇದೆಯಲ್ಲ. ಅಣ್ಣ, ಕಷ್ಟಪಟ್ಟು ಬೆಣ್ಣೆ ತಿನ್ನೋದ್ರಲ್ಲಿರೋ ಸಂತೋಷ ಸುಲಭವಾಗಿ ತಿನ್ನೋ ಬೆಣ್ಣೆಲಿ ಎಲ್ಲಿರುತ್ತೆ? ಬಾ ಕೆಳಗಿಳಿಸೋಣ. ಸರಿ ತಮ್ಮ. ಸ್ನೇಹಿತರೆ, ಕಳ್ಳ ಕೃಷ್ಣ, ಬಂದ ಗೋಪಾಲ ಕೃಷ್ಣ, ಬೆಣ್ಣೆ ಕದಿಯೋ ಚೋರನು, ಮಾತಿನಲ್ಲೇ ಮೋಡಿಯ ಮಾಡುವನು, ಮನಸ್ಸನ್ನು ಮುದಗೊಳಿಸೋ ಮೊಗವಿರುವ ಮೋಹನನು, ಶಿಕ್ಷೆಗೆ ಸಿಲುಕಿರುವ ಬೆಣ್ಣೆಯ ಮೆಲ್ಲನೆ ಕದಿರುವ ತುಂಟಾಟ ಮಾಡಿ ಆಡಿ ಎಲ್ಲರ ಕೀಲಿ ಕೈ ಎಲ್ಲೋಯ್ತು. ಕ್ಷಮಿಸಿ ನನಗೆ, ನಾನು ಕಿಲಿ ಗೊಂಚಲನ್ನು ತರೋದು ಮರ್ತ್ ಬಿಟ್ಟೆ. ನಾನು ಈಗ್ಲೇ ಹೋಗಿ. ಇದು ಹೇಗ್ ಸಾಧ್ಯ? ನಿನ್ ಮನೆಯಿಂದ ಇಲ್ಲಿಗೆ ಬಂದೆ ಅಂದ್ಮೇಲೆ ಕಿಲಿ ಕೈ ಹೇಗ್ ಮರ್ತೆ? ಒಂದ್ ವೇಳೆ ಏನಾದ್ರೂ ನೀನು ನಮ್ ಜೊತೆ ಆಟ ಆಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ತಾನೇ? ಇಲ್ಲ ಇಲ್ಲ,
ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಯಾಕೆ ಹಾಗೆ ಮಾಡ್ಲಿ? ನಾನು ಈಗಲೇ ಹೋಗಿ ಕಿಲಿಗೊಂಚಲನ್ನ ತಗೊಂಡ್ ಬರ್ತೀನಿ. ನಿಂತ್ಕೋ, ನಮ್ಮ ಸಮಯನ ವ್ಯರ್ಥ ಮಾಡಬೇಡ. ಇವ್ರೇನಾದ್ರೂ ಬಾಗ್ಲು ತೆಗೆದು ಒಳಗಡೆ ಬಂದ್ಬಿಟ್ರೆ ಆಗ ಹೀಗ್ ಬರ್ತಾರಿ? ಕೀಲಿ ಕೈಗೊಂಚಲು ನನ್ನ ಹತ್ರ ಇದೆ. ಇವತ್ ನೀ ನಮ್ಮನ್ನ ಕಾಪಾಡ್ಬಿಟ್ಟೆ ತಮ್ಮ. ಈ ಅಂಗಡಿ ಮನೆ ಕೀಲಿ ಕೈ ಕೃಷ್ಣನ ಹತ್ರ ಇದೆ. ಅವರು ಅಷ್ಟು ಸುಲಭವಾಗಿ ಒಳಗಡೆ ಬರಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡಿದೆ ತಮ್ಮ. ಇವನು ಕೀಲಿಗೆ ಗೊಂಚಲು ಕತ್ಕೊಂಡು ಬಂದಿದ್ದಾನೆ. ಆದ್ರೆ ಯೋಚನೆ ಮಾಡಿ, ಹಿಂದಿನ ಬಾಗ್ಲು ಹೇಗ್ ತೆಗಿತಾರೆ ಅಂತ. ಬನ್ನಿ ಬನ್ನಿ, ಬೆಣ್ಣೆ ತಿನ್ನೋಣ. ಅವರೇ ಸಾಕು, ನಮ್ಮ ಸಾಕಷ್ಟು ಸಮಯನ ವ್ಯರ್ಥ ಮಾಡಿದ್ದೀರಾ. ಕೀಲಿ ಕೈ ಅಗತ್ಯ ಇಲ್ಲ. ಒಳಗೆ ಸಾಮಗ್ರಿಗಳು ಸಿಗಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನೀವು ಸಮಾಧಾನದಿಂದಿರಿ, ಸುಂಕದ ಎಲ್ಲ ಸಾಮಗ್ರಿ ಒಳಗೆ ಇದೆ. ಸರಿ, ಒಡೆದು ಹಾಕಿ ಬಾಗ್ಲನ್ನ. ಕೃಷ್ಣ, ಎಲ್ಲ ಇಲ್ಲೇ ತಿಂತೀವೋ ಇಲ್ಲ ಮನೆಗೂ ಸ್ವಲ್ಪ ತಗೊಂಡ್ ಹೋಗ್ತೀವೋ? ಇನ್ನು ಉಳಿದಿರೋ ಎಲ್ಲ ಹಾಲು ಮೊಸರು ಬೆಣ್ಣೆ ಮಡಕೆಗಳನ್ನ ನಮ್ ಜೊತೆ ಮನೆಗೆ ತಗೊಂಡು ಹೋಗೋಣ. ಎಲ್ಲ ಎತ್ಕೊಳ್ಳಿ ಬೇಗ. ನನ್ಗ್ಯಾಕೆ ಅನ್ಸ್ತಿದೆ ಅವರು ಬೀಗ ಹೊಡೆದಿದ್ದಾರೆ ಅಂತ. ತಮ್ಮ, ಈಗ ಇವರೆಲ್ಲ ಒಳಗ್ ಬರ್ತಾರೆ. ಅವರು ಹೇಗ್ ಬರ್ತಾರೆ ಅಣ್ಣ? ನನ್ನ ಹತ್ರ ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ. ನೀವು ಕೂಡ ತಳ್ಳಿ. ಅಣ್ಣ, ಈ ಬಾಗ್ಲು ನಮ್ ಕೆಲ್ಸ ಮುಗಿಯೋವರೆಗೂ ಈ ಬಾಗ್ಲು ಒಡಿಯೋಕಾಗೋದೇ ಇಲ್ಲ. ಬೇಗ ಹಾಲು ಮೊಸರು ಬೆಣ್ಣೆ ಮಡಕೆಯನ್ನ ಅಂಗಡಿ ಮನೆಯಿಂದ ಹೊರಗಡೆ ತಗೊಂಡು ಹೋಗ್ಬೇಕು. ಸರಿ ತಮ್ಮ. ಸ್ನೇಹಿತರೆ, ನಾವೆಲ್ರು ಬೇಗ ಹಾಲು ಮೊಸರು ಬೆಣ್ಣೆ ಎಲ್ಲ ತುಂಬಿರೋ ಮಡಕೆಗಳನ್ನ ಹೊರಗ್ ತೆಗಿಬೇಕು. ಬೇಗ ಬೇಗ ನಡೀರಿ. ಇದೇನಿದು ಎಲ್ಲ ಖಾಲಿಯಾಗಿದೆ? ಆದ್ರೆ ಇದು ಹೇಗೆ ಸಾಧ್ಯ?
ಸಾಧ್ಯ ಅಲ್ಲ, ಇದೇ ಸತ್ಯ. ನಮ್ಮನ್ನ ಮೂರ್ಖರು ಅನ್ಕೊಂಡಿದ್ಯಾ? ಈ ವಿಷಯ ಮಹಾರಾಜರಿಗೆ ಗೊತ್ತಾಗ್ತಾ ಇದ್ದ ಹಾಗೇನೆ ನೋಡ್ತಿರೋ, ಅವು ನಿನ್ ಗತಿ ಏನ್ ಮಾಡ್ತಾರೆ ಅಂತ. ಆದ್ರೆ ಈಗ ಅವಮಾನ, ಘೋರ ಅವಮಾನ ಮಹಾರಾಜ ಕಂಸರಿಗೆ. ಸತ್ಯ ಏನಂದ್ರೆ, ನೀವು ಸುಂಕ ಕೊಡೋದಕ್ಕೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡೇ ಇಲ್ಲ, ಮತ್ತೀಗ ನಾಟಕ ಮಾಡ್ತಾ ಇದ್ದೀರಾ. ನೋಡಿ, ನಮ್ಮನ್ನ ನಂಬಿ, ನಿಜವಾಗ್ಲೂ ಕಳ್ತನ ಆಗಿದೆ. ಆದ್ರೆ ಕಳ್ತನ ಯಾರು ಮಾಡಿದಾರಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನೀನ್ ಏನೇ ಹೇಳಿದ್ರು ನಾವ್ ಅದನ್ನ ನಂಬ್ತೀವಿ ಅನ್ಕೊಂಡಿದ್ಯಾ? ನಮಗ್ ಗೊತ್ತು ಇಲ್ಲಿವರೆಗೂ ಗೋಕುಲದಲ್ಲಿ ಕಳ್ತನ ಆಗಿಲ್ಲ, ಇವತ್ ಹೇಗಾಯ್ತು? ಇದ್ರ ಪರಿಣಾಮ ಅನುಭವಿಸ್ತೀರ ನೀವೆಲ್ಲ. ನಾನ್ ಈಗ್ಲೇ ಹೋಗಿ ಮಹಾರಾಜರಿಗೆ ಈ ಮೋಸದ ಬಗ್ಗೆ ಹೇಳ್ತೀನಿ. ಇಲ್ಲ ಕೇಳಿ, ಮುಖ್ಯಸ್ಥರೇ ಮುಖ್ಯಸ್ಥರೇ, ಏನಾದ್ರೂ ಮಾಡಿ, ಹೀಗ್ ಸುಮ್ನೆ ನಿಂತಿರ್ಬೇಡಿ, ಅವ್ರನ್ನ ಹೇಗಾದ್ರೂ ತಡೀರಿ. ಬನ್ನಿ ಯಜಮಾನ್ರೆ, ನಿಂತ್ಕೊಳ್ಳಿ. ಯಜಮಾನ್ರೆ ಒಂದ್ ಕ್ಷಣ ನಿಂತ್ಕೊಳ್ಳಿ, ಯಜಮಾನ್ರನ್ನ ಮಾತ್ ಕೇಳಿ. ಯಜಮಾನ್ರೆ ಒಂದ್ ಕ್ಷಣ ನಮ್ ವಿನಂತಿ ಕೇಳಿ. ನೋಡಿ, ನಮ್ಮನ್ನ ನಂಬಿ, ನಮ್ಗೆ ಈ ಕಳ್ಳತನದ ಬಗ್ಗೆ ಏನು ಗೊತ್ತಿಲ್ಲ. ಮಹಾರಾಜ ಕಂಸರಿಗೆ ಅವಮಾನ ಮಾಡೋದನ್ನ ನಾವು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ನಿಮ್ ಕಣ್ಣಿಗೆ ಮಣ್ಣೆರಚೋ ಉದ್ದೇಶನೂ ಕೂಡ ನಮಗಿಲ್ಲ. ಆದ್ರೆ ಒಂದ್ ವಿಷಯ, ದಯಮಾಡಿ ಮಹಾರಾಜ ಕಂಸರ್ವರೆಗೂ ಈ ಸುದ್ದಿನ ತಗೊಂಡು ಹೋಗ್ಬೇಡಿ. ಒಂದ್ ಅವಕಾಶ ಕೊಡಿ ನಮ್ಗೆ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ. ಸರಿ, ನಿಮಗೆಲ್ಲ ಗೊತ್ತೇ ಇದೆ, ಮಹಾರಾಜ ಕಂಸನ ಕೋಪ ಗೋಕುಲದ ಮೇಲೆ ಬೀಳಬಾರ್ದು ಅಂತಿದ್ರೆ ಹೋಗಿ ನಿಮ್ಮನೆಗಳಲ್ಲಿ ಎಷ್ಟೆಷ್ಟು ಹಾಲು, ಬೆಣ್ಣೆ, ತುಪ್ಪ, ಮೊಸರು ಮತ್ತೆ ಹಾಲಿಂದ ಮಾಡಿದ ಪದಾರ್ಥಗಳನ್ನ ಈಗಿಂದಿಗ್ಲೇ ತಗೊಂಡ್ ಬನ್ನಿ. ಇದೆಲ್ಲ ನಿಮ್ಗೆ ಒಪ್ಪಿಗೆ ಅಲ್ವಾ? ಹೇಳಿ. ಆಯ್ತು, ನಮಗ್ ಒಪ್ಪಿಗೆ ಇದೆ. ಸರಿ, ನಾವು ಕಾಯ್ತೀವಿ. ಈ ವಾರ ನೀನು ಗುರುಕುಲದ ಬಾಲಕರಿಗೆ ಬೆಣ್ಣೆ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ? ಯಾಕಂದ್ರೆ ನಾವು ಕಂಸನಿಗೆ ಸುಂಕ ಕೊಡೋದಕ್ಕೆ ಎಷ್ಟು ಹಾಲು ಮೊಸರು ಬೆಣ್ಣೆ ಒಟ್ಟು ಮಾಡಿಟ್ಟಿದ್ವೋ ಎಲ್ಲ ಕಳುವಾಗೋದು. ಅದಕ್ಕೆ ಗೋಕುಲದ ಮನೆಗಳಲ್ಲಿ ಎಷ್ಟು ಹಾಲು ಮತ್ತೆ ಹಾಲಿಂದ ಮಾಡಿದ ಸಾಮಗ್ರಿಗಳಿವೆಯೋ ಅವನ್ನ ನಾವು ಮಥುರಾಗೆ ಕಳಿಸ್ಬೇಕು. ಗುರುಕುಲದ ಬಾಲಕರಿಗೆ ಉಳಿಸಿಟ್ಟ ಈ ಬೆಣ್ಣೆ ಕೂಡ. ಬೇಡ ಸ್ವಾಮಿ, ಇದನ್ನ ಗುರುಕುಲದಲ್ಲಿರೋ ಮಕ್ಳಿಗೆ ನಾನು ಕೊಡಬೇಕು. ತಗೊಂಡು ಹೋಗ್ಕೊಂಡು ಬೇಡ, ಮಕ್ಳು ಹಸುವಿನಿಂದ ಬಳಲ್ತಾರೆ. ಇದನ್ನ ತಗೊಂಡು ಹೋಗ್ಬೇಡಿ, ತಗೊಂಡು ಹೋಗ್ಬೇಡಿ, ಬೇಡ.